ಫ್ರೆಂಡ್ಸ್ ಮಸ್ತ್ ಇಂಟರ್ನ್ಯಾಷನಲ್ ನ್ಯೂಸ್ ಸುತ್ತು ಜಗತ್ತುಗೆ ಸ್ವಾಗತ ನಾನು ರಾಜ್ ಇಷ್ಟು ದಿನ ಭಾರತ ಹಾಗೂ ಅದರ ವಿದೇಶಾಂಗ ನೀತಿಯನ್ನ ಕೇವಲ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಾಯ್ ತುಂಬ ಇದ್ದರು ಆದರೆ ಇವಾಗ ಅವರ ಬಲಗೈ ಬಂಟ ಫವಾದ್ ಹುಸೇನ್ ಚೌಧರಿ ಕೂಡ ಈ ಸಾಲಿಗೆ ಸೇರ್ಕೊಂಡಿದ್ದಾರೆ ಪಾಕಿಸ್ತಾನದ ವಿಷಯದಲ್ಲಿ ಪ್ರಧಾನಿ ಮೋದಿ ನಿಲುವು ಸರಿ ಇದೆ ಅಂತ ಅವರು ಹೇಳಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿದ ಫವಾದ್ ಖಾನ್ ಮೇಲೆ ನಡೆದ ಹತ್ಯೆ ಪ್ರಯತ್ನ ರಿಜಿಸ್ಟರೇ ಆಗಲ್ಲ ಯಾಕೆಂದರೆ ಪಾಕ್ನಲ್ಲಿ ಸರಿಯಾದ ಕಾನೂನು ಕ್ರಮವೇ ಇಲ್ಲ ಪವರ್ಫುಲ್ ಸಂಘಟನೆಗಳು ರಾಜಕೀಯ ಹಾಗೂ ನ್ಯಾಯಾಂಗ ವ್ಯವಸ್ಥೆಯನ್ನು ಆಳುಗಳಾಗಿ ಇಟ್ಕೊಂಡಿವೆ ಸೊ ಪಾಕ್ ನಲ್ಲಿ ಯಾರ ಜೊತೆ ಮಾತಾಡಬೇಕು ಅಂತ ತಿಳಿಯಲ್ಲ ಅಂತ ಮೋದಿ ಹೇಳಿದಾಗ ಅದಕ್ಕೆ ನಮ್ಮ ಹತ್ರ ಉತ್ತರ ಇರಲ್ಲ ಅಂತ ಫವಾದ್ ಹೇಳಿದ್ದಾರೆ ಇದರ ಅರ್ಥ ಮೋದಿ ಹೇಳೋದು ಸರಿ ಪಾಕಿಸ್ತಾನದಲ್ಲಿ ಯಾವುದೇ ವಿಷಯದ ಬಗ್ಗೆ ಮಾತುಕತೆ ನಡೆಸಬೇಕು ಅಂತಂದ್ರೆ ಯಾರ ಹತ್ರ ಮಾತಾಡಬೇಕು ಅನ್ನೋ ಗೊಂದಲ ಇರುತ್ತೆ ಸೇನೆ ಜೊತೆಗೆ ಮಾತಾಡಬೇಕಾ ಅಥವಾ ಸರ್ಕಾರದ ಜೊತೆಗೆ ಮಾತಾಡಬೇಕಾ ಅಂತ ಒಂದು ಗೊಂದಲ ಸೃಷ್ಟಿಯಾಗುತ್ತೆ ಮೋದಿಯವರು ಪಾಕ್ ಜೊತೆಗೆ ಮಾತಾಡುವಾಗ ಯಾರ ಜೊತೆಗೆ ನಾನು ಮಾತಾಡ್ಲಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ನಮ್ಮ ಹತ್ರನೂ ಇಲ್ಲ ಪಾಕ್ನಲ್ಲಿ ಯಾವುದೇ ನೀತಿ ಇಲ್ಲ ಹೇಳೋರು ಕೇಳೋರಂತೂ ಯಾರೂ ಇಲ್ಲ ಅಂತ ಫವಾದ್ ಪಾಕ್ ಆಡಳಿತದ ವಿರುದ್ಧ ಕಿಡಿಕಾರಿದ್ದಾರೆ ಇದರ ನಡುವೆನೇ ಇಮ್ರಾನ್ ಹತ್ಯೆ ಪ್ರಕರಣದ ಬಗ್ಗೆ ಎಫ್ಐಆರ್ ದಾಖಲಿಸುವಂತೆ ಇಲ್ಲಿನ ಪಂಜಾಬ್ ಪೊಲೀಸರಿಗೆ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ ಇನ್ನು ವಿಶ್ವದ ಬಹುತೇಕ ರಾಷ್ಟ್ರಗಳು ಹಣದುಬ್ಬರ ಆರ್ಥಿಕ ಹಿಂಜರಿತವನ್ನ ಎದುರಿಸ್ತಾ ಇದ್ರೆ ಅತ್ತ ಜಾರ್ಜಿಯಾ ಮಾತ್ರ ಈ ಅನಿರೀಕ್ಷಿತ ಆರ್ಥಿಕ ಬಿಕ್ಕಟ್ಟಿನ ಟೈಮ್ನಲ್ಲೇ ಲಾಭವನ್ನ ಪಡಿತಾ ಇದೆ ರಷ್ಯಾ ಯುಕ್ರೇನ್ ಸಂಘರ್ಷ ಎಲ್ಲ ರಾಷ್ಟ್ರಗಳಿಗೂ ನೆಗೆಟಿವ್ ಪರಿಣಾಮವನ್ನ ಬೀರಿದರೆ ಇದು ಜಾರ್ಜಿಯಾಗೆ ಮಾತ್ರ ಒಂದು ರೀತಿ ಲಕ್ ಆಗಿ ಪರಿಣಮಿಸಿದೆ ಭೂಪಟದಲ್ಲಿ ರಷ್ಯಾ ಕೆಳಗಿರುವ ಜಾರ್ಜಿಯಾ ಈ ವರ್ಷದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವಂತಹ ಆರ್ಥಿಕತೆ ಅಂತ ಗುರುತಿಸಿಕೊಂಡಿದೆ ಮೂವತ್ತೇಳು ಲಕ್ಷ ಜನಸಂಖ್ಯೆ ಇರುವ ಇಲ್ಲಿ ಆರ್ಥಿಕ ಬೆಳವಣಿಗೆ ದಾಖಲೆಯ ಹತ್ತು ಪರ್ಸೆಂಟ್ಗೆ ಏರಿಕೆಯಾಗಿದೆ ಇದಕ್ಕೆ ಕಾರಣ ಮೊದಲೇ ಹೇಳಿದಂತೆ ರಷ್ಯಾ ಯುದ್ಧ ಯುದ್ಧದ ಹಿನ್ನೆಲೆಯಲ್ಲಿ ಒಂದು ಲಕ್ಷಕ್ಕಿಂತಲೂ ಅಧಿಕ ರಷ್ಯನ್ನರು ಜಾರ್ಜಿಯಾಗೆ ಪಲಾಯನ ಮಾಡಿದ್ದಾರೆ ಅದರಲ್ಲೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸೇನಾ ಸಜ್ಜುಗೊಳಿಸುವಿಕೆಯನ್ನ ಘೋಷಣೆ ಮಾಡಿದ ನಂತರ ಈ ಸಂಖ್ಯೆಯಲ್ಲಿ ಇನ್ನಷ್ಟು ಹೆಚ್ಚಳ ಆಗಿದೆ ಏಪ್ರಿಲ್ ಮತ್ತು ಸೆಪ್ಟೆಂಬರ್ ನಡುವೆ ಒಂದು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಎಂಟು ಸಾವಿರದ ಇನ್ನೂರು ಕೋಟಿ ರೂಪಾಯಿಯನ್ನ ರಷ್ಯನ್ನರು ಜಾರ್ಜಿಯಾಗೆ ಬ್ಯಾಂಕ್ಗಳ ಮೂಲಕ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ಇದು ಕಳೆದ ವರ್ಷ ಇದೇ ಅವಧಿಗೆ ಹೋಲಿಸಿ ನೋಡಿದ್ರೆ ಐದು ಪಟ್ಟು ಜಾಸ್ತಿ ಇದೆ ಅಂತ ಜಾರ್ಜಿಯಾದ ಸೆಂಟ್ರಲ್ ಬ್ಯಾಂಕ್ ಹೇಳಿದೆ ಸೊ ಹಣದ ಒಳ ಹರಿವಿನಿಂದ ಜಾರ್ಜಿಯಾ ಕರೆನ್ಸಿ ಕಳೆದ ಮೂರು ವರ್ಷಗಳಲ್ಲೇ ಅತಿ ಹೆಚ್ಚು ಸ್ಟ್ರಾಂಗ್ ಆಗಿದೆ ಜೊತೆಗೆ ರಷ್ಯಾದಿಂದ ಬಂದಿರುವಂತಹ ಜನರು ಉಳ್ಕೊಳ್ಳೋದಕ್ಕೆ ಬಾಡಿಗೆ ಮನೆ ರೂಮ್ಗಳ ಬೇಡಿಕೆ ಕೂಡ ಗಣನೀಯವಾಗಿ ಹೆಚ್ಚಾಗಿದೆ ಇದರಿಂದ ಬಾಡಿಗೆ ಕೂಡ ಮೊದಲಿಗಿಂತ ಎರಡು ಪಟ್ಟು ಏರಿಕೆಯಾಗಿದೆ ಸೊ ರಷ್ಯಾದಿಂದ ಬಂದಿರುವಂತಹ ಅನೇಕ ಜನರು ಬಿಸ್ನೆಸ್ ಐಡಿಯಾವನ್ನ ಕೂಡ ಹೊಂದಿದ್ದಾರೆ ಅನೇಕರು ಟೆಕ್ ಬ್ಯಾಕ್ ಗ್ರೌಂಡ್ ಅನ್ನು ಕೂಡ ಹೊಂದಿದ್ದಾರೆ ಸೊ ಇದು ಕೂಡ ಜಾರ್ಜಿಯಾದ ಟೆಕ್ ಮಾರ್ಕೆಟ್ಗೆ ತುಂಬಾ ಅನುಕೂಲ ಆಗಿದೆ ಹೀಗಾಗಿ ಜಾರ್ಜಿಯಾ ಆರ್ಥಿಕತೆಗೆ ಒಂದು ರೀತಿ ಶುಭ ಕಾಲ ಬಂದಂತೆ ಆಗಿದೆ ಅಂತ ಹೇಳಬಹುದು ಇನ್ನು ಈ ವರ್ಷದ ಹೀಟ್ ವೇವ್ ನಿಂದ ಯುರೋಪ್ ನಲ್ಲಿ ಸುಮಾರು ಹದಿನೈದು ಸಾವಿರ ಜನ ಮೃತಪಟ್ಟಿದ್ದಾರೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಹೆಚ್ಒ ಹೇಳಿದೆ ಅದರಲ್ಲೂ ಸ್ಪೇನ್ ಮತ್ತು ಜರ್ಮನಿ ಈ ಹೀಟ್ ವೇವ್ಗೆ ತತ್ತರಿಸಿ ಹೋಗಿವೆ ಅಂತ ವರದಿಯಲ್ಲಿ ಹೇಳಲಾಗಿದೆ ಜೂನ್ ಜುಲೈ ಆಗಸ್ಟ್ ಈ ಮೂರು ತಿಂಗಳು ಯುರೋಪ್ನಲ್ಲಿ ಅತ್ಯಂತ ಗರಿಷ್ಠ ಉಷ್ಣಾಂಶ ಹೊಂದಿದ್ದ ತಿಂಗಳಾಗಿದೆ ಹೀಗಾಗಿ ಈ ಅವಧಿಯಲ್ಲಿ ಅತಿ ಹೆಚ್ಚು ಉಷ್ಣ ಅಲೆಗಳು ಉಂಟಾಗಿದೆ ಈ ಹೀಟ್ ವೇವ್ಗಳಿಗೆ ಸ್ಪೇನ್ನಲ್ಲಿ ನಾಲ್ಕು ಸಾವಿರ ಜರ್ಮನ್ನಲ್ಲಿ ನಾಲ್ಕು ಸಾವಿರದ ಐನೂರು ಯುಕೆ ಯಲ್ಲಿ ಮೂರು ಸಾವಿರದ ಇನ್ನೂರಕ್ಕಿಂತ ಅಧಿಕ ಹಾಗೂ ಪೋರ್ಚುಗಲ್ನಲ್ಲಿ ಸಾವಿರಕ್ಕಿಂತ ಅಧಿಕ ಜನ ಸಾವನ್ನಪ್ಪಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಈಜಿಪ್ಟ್ನಲ್ಲಿ ನಡೀತಾ ಇರುವಂತಹ ಹವಾಮಾನ ಶೃಂಗ ಸಭೆಯಲ್ಲಿ ಈ ವರದಿಯನ್ನು ಬಿಡುಗಡೆ ಮಾಡಲಾಗಿದೆ ಶೃಂಗಸಭೆಯಲ್ಲಿ ಮಾತನಾಡಿರುವ ಯು ಎನ್ ಮುಖ್ಯಸ್ಥ ಆಂಟೋನಿಯೋ ಗುಟೆರಸ್ ಹೆಚ್ಚಾಗ್ತಾ ಇರುವ ಹವಾಮಾನ ಬದಲಾವಣೆಯ ಪರಿಣಾಮವನ್ನು ತಡೆಯೋದಕ್ಕೆ ಎಲ್ಲರೂ ಒಟ್ಟಾಗಿ ಮಾನವೀಯ ಸಹಕಾರವನ್ನು ಕೊಡಬೇಕು ಇಲ್ಲಾಂದ್ರೆ ಸಾಮೂಹಿಕ ಸಾವುಗಳನ್ನು ನಾವು ಎದುರಿಸಬೇಕಾಗತ್ತೆ ಆಯ್ಕೆ ನಿಮಗೇ ಬಿಟ್ಟಿದ್ದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಕಾರ್ಯಕ್ರಮದ ವೇಳೆ ಸ್ಟೇಜ್ ಮೇಲಿದ್ದ ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಕಾರ್ಯಕ್ರಮದ ಅರ್ಧಕ್ಕೇನೆ ಸ್ಟೇಜ್ನಿಂದ ಎದ್ದಕ್ಕಿದ್ದಂತೆ ಎದ್ದು ಹೋಗಿದ್ದಾರೆ ಸ್ಟೇಜ್ ಮೇಲೆ ಸುನಕ್ ಅವರಿಗೆ ಅವರ ಅಧಿಕಾರಿಗಳು ಬಂದು ಏನೋ ಹೇಳಿದ್ದಾರೆ ಅದರ ಬೆನ್ನಲ್ಲೇ ರಿಷಿ ಅವರು ಎದ್ದು ಹೋಗಿದ್ದಾರೆ ಅವರು ಏನು ಹೇಳಿದರು ಯಾವ ಕಾರಣಕ್ಕೆ ರಿಷಿ ಹೋದರು ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಇನ್ನು ತನ್ನ ಕುಚ್ಚು ದೋಸ್ತ್ ಪಾಕಿಸ್ತಾನದ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸೋದಕ್ಕೆ ಚೀನಾ ಮತ್ತೆ ತನ್ನ ಸಾಲದ ಖಜಾನೆಯನ್ನ ತೆರೆದಿಟ್ಟಿದೆ ಸುಮಾರು ಒಂಬತ್ತು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಎಪ್ಪತ್ಮೂರು ಸಾವಿರ ಕೋಟಿ ರೂಪಾಯಿ ನೆರವನ್ನ ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ಚೀನಾ ಮುಂದಾಗಿದೆ ಮುಂದೆ ಕೂಡ ಇದೇ ರೀತಿ ನೆರವನ್ನು ಕೊಡ್ತಾನೆ ಇರ್ತೀವಿ ಅಂತ ಚೀನಾ ಹೇಳ್ಕೊಂಡಿದೆ ಪಾಕ್ ತನ್ನ ಆರ್ಥಿಕ ಚೇತರಿಕೆಗಾಗಿ ಚೀನಾ ಮತ್ತು ಸೌದಿ ಅರೇಬಿಯಾ ಮೇಲೆ ಹೆಚ್ಚಾಗಿ ಡಿಪೆಂಡ್ ಆಗಿರೋದು ನಿಮಗೆಲ್ಲ ಗೊತ್ತೇ ಇದೆ ಇತ್ತ ಚೀನಾದಿಂದ ಒಂಬತ್ತು ಬಿಲಿಯನ್ ಡಾಲರ್ ಹಾಗೂ ಸೌದಿಯಿಂದ ನಾಲ್ಕು ಬಿಲಿಯನ್ ಡಾಲರ್ ಪಡೆಯಲಿದೆ ಅಂತ ಪಾಕ್ನ ಹಣಕಾಸು ಸಚಿವ ಇಶಕ್ ದಾರ್ ಹೇಳಿದ್ದಾರೆ ಜೊತೆಗೆ ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ನಮ್ಮ ಪ್ರಧಾನಿ ಶೆಹಬಾಜ್ಗೆ ಚಿಂತೆ ಮಾಡಬೇಡಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿರೋದಾಗಿ ದಾರಿ ಹೇಳಿದ್ದಾರೆ ಇನ್ನು ಯುಕ್ರೇನ್ ಯುದ್ಧದಲ್ಲಿ ಉತ್ತರ ಕೊರಿಯಾ ರಷ್ಯಾಗೆ ಶಸ್ತ್ರಾಸ್ತ್ರವನ್ನ ಕೊಡ್ತಾ ಇದೆ ಅನ್ನೋ ಅಮೆರಿಕಾದ ಆರೋಪವನ್ನ ಕಿಂಗ್ ಜಾನ್ ಉನ್ ತಳ್ಳಿ ಹಾಕಿದ್ದಾರೆ ಯುಕ್ರೇನ್ ಮೇಲೆ ಆಕ್ರಮಣ ಮಾಡಿರುವ ರಷ್ಯಾಗೆ ಉತ್ತರ ಕೊರಿಯಾ ಶಸ್ತ್ರಾಸ್ತ್ರ ರವಾನೆ ಮಾಡ್ತಾ ಇದೆ ಅಂತ ಅಮೆರಿಕ ಆರೋಪ ಮಾಡಿತ್ತು ಈ ಆರೋಪ ಆಧಾರ ರಹಿತವಾಗಿದೆ ನಾವು ರಷ್ಯಾದೊಂದಿಗೆ ಯಾವತ್ತೂ ಕೂಡ ಶಸ್ತ್ರಾಸ್ತ್ರ ವ್ಯವಹಾರಗಳನ್ನು ಹೊಂದಿಲ್ಲ ಮತ್ತು ಮುಂದೆ ಕೂಡ ಹಾಗೆ ಮಾಡುವಂತಹ ಯಾವುದೇ ಯೋಜನೆ ಕೂಡ ಇಲ್ಲ ಅಂತ ಉತ್ತರ ಕೊರಿಯಾ ಸ್ಪಷ್ಟನೆ ಕೊಟ್ಟಿದೆ ಅಂದ ಹಾಗೆ ಇತ್ತೀಚೆಗೆ ಉತ್ತರ ಕೊರಿಯಾ ಸರಣಿ ಮಿಸೈಲ್ ಲಾಂಚ್ ಮಾಡಿದ ಹಿನ್ನೆಲೆಯಲ್ಲಿ ಅಮೆರಿಕ ಈ ರೀತಿ ಆರೋಪ ಮಾಡಿತ್ತು ಅಡುಗೆ ಮಾಡೋದಕ್ಕೆ ಬಳಸುವಂತಹ ನಾನ್ ಸ್ಟಿಕ್ ಗಳಿಂದ ಆಹಾರದ ಒಳಗೆ ಮೈಕ್ರೋಪ್ಲಾಸ್ಟಿಕ್ ಬಿಡುಗಡೆ ಆಗ್ತಾ ಇದೆ ಅನ್ನುವಂತಹ ಒಂದು ಶಾಕಿಂಗ್ ಮಾಹಿತಿ ಸಂಶೋಧನೆ ಮೂಲಕ ಹೊರಬಂದಿದೆ ಟೆಫ್ಲಾನ್ ಕೋಟೆಡ್ ಪ್ಯಾನ್ಗಳಿಂದ ಸುಮಾರು ಒಂಬತ್ತು ಸಾವಿರದ ನೂರು ಪೀಸ್ ಪ್ಲ್ಯಾಸ್ಟಿಕ್ ಬಿಡುಗಡೆ ಆಗುತ್ತೆ ಅಂತ ಫ್ಲಿಂಡರ್ಸ್ ವಿ ಮತ್ತು ನ್ಯೂ ಕ್ಯಾಸಲ್ ವಿ ತನ್ನ ವರದಿಯಲ್ಲಿ ಹೇಳಿಕೊಂಡಿದೆ ಈ ಟೆಫ್ಲಾನ್ ಕೋಟೆಡ್ ಪ್ಯಾನ್ಗಳನ್ನು ನಿರಂತರವಾಗಿ ಬಳಸೋದ್ರಿಂದ ಅದು ತನ್ನ ಕೋಟಿಂಗನ್ನು ಕಳ್ಕೊಳ್ಳುತ್ತೆ ಹಾಗಾಗಿ ಎಷ್ಟು ಪ್ಲ್ಯಾಸ್ಟಿಕ್ ರಿಲೀಸ್ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಸಂಶೋಧಕರು ಹೇಳಿದ್ದಾರೆ ಅಂದ್ಹಾಗೆ ಹಾಳಾಗಿರುವ ಪ್ಯಾನ್ ಕೋಟಿಂಗ್ನಿಂದ ಇಪ್ಪತ್ತು ಪಾಯಿಂಟ್ ಮೂರು ಲಕ್ಷ ಮೈಕ್ರೋಪ್ಲಾಸ್ಟಿಕ್ ಮತ್ತು ನ್ಯಾನೋ ಪ್ಲಾಸ್ಟಿಕ್ ಬಿಡುಗಡೆ ಆಗುತ್ತೆ ಅನ್ನೋದು ಸಂಶೋಧನೆಯಿಂದ ತಿಳಿದು ಬಂದಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಕೊರೋನಾ ಪ್ಯಾಂಡಮಿಕ್ನಿಂದ ಲಾಸ್ನಲ್ಲಿದ್ದ ಜಾಗತಿಕ ವಾಯುಯಾನ ಉದ್ಯಮ ಈಗ ಚೇತರಿಸ್ಕೊಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಹೋಲಿಕೆ ಮಾಡಿದರೆ ಪ್ರಯಾಣಿಕರ ಸಂಖ್ಯೆ ಐವತ್ತೇಳು ಪರ್ಸೆಂಟರಷ್ಟು ಏರಿಕೆಯಾಗಿದೆ ಕೋವಿಡ್ ನೈನ್ಟೀನ್ ನಿರ್ಬಂಧಗಳನ್ನು ತೆಗೆದುಹಾಕಿದ ನಂತರ ಜನಗಳೆಲ್ಲ ಮತ್ತೆ ವಿಮಾನಗಳಲ್ಲಿ ಪ್ರಯಾಣ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಈಗಾಗಲೇ ಪ್ಯಾಂಡಮಿಕ್ ಮೊದಲಿಗಿಂತ ಎಪ್ಪತ್ನಾಲ್ಕು ಪರ್ಸೆಂಟ್ ಪ್ರಯಾಣಿಕರು ಟ್ರಾವೆಲ್ ಆರಂಭಿಸಿದ್ದಾರೆ ಹೀಗಾಗಿ ಏರ್ ಟ್ರಾವೆಲ್ ತನ್ನ ನಷ್ಟದಿಂದ ರಿಕವರಿ ಆಗ್ತಾ ಇದೆ ಅಂತ ಅಂತಾರಾಷ್ಟ್ರೀಯ ವಿಮಾನಯಾನ ಸಂಸ್ಥೆ ಮಾಹಿತಿ ಕೊಟ್ಟಿದೆ ಇತರ ಪ್ರದೇಶಗಳಿಗೆ ಹೋಲಿಕೆ ಮಾಡಿದರೆ ಏಷ್ಯಾ ಪೆಸಿಫಿಕ್ ಗಡಿ ನಿರ್ಬಂಧ ತೆಗೆಯುವಲ್ಲಿ ನಿಧಾನಗತಿಯಲ್ಲಿವೆ ಅಂತ ಹೇಳಲಾಗಿದೆ ಆಫ್ರಿಕಾ ದೇಶ ಜಿಂಬಾವ್ವೆ ತನ್ನ ಮೊದಲ ನ್ಯಾನೋ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಿದೆ ಕೃಷಿಗೆ ಉತ್ತೇಜನವನ್ನ ಕೊಡೋದು ಪ್ರಾಕೃತಿಕ ವಿಕೋಪಗಳ ಮೇಲ್ವಿಚಾರಣೆ ಮತ್ತು ಖನಿಜಗಳ ಮ್ಯಾಪಿಂಗ್ ಮಾಡೋದು ಈ ಒಂದು ಲಾಂಚ್ ನ ಉದ್ದೇಶ ಅಂತ ಜಿಂಬಾವ್ವೆ ಹೇಳಿದೆ ಚಿಕ್ಕ ಉಪಗ್ರಹ ಹೊತ್ತ ಜಿಮ್ ಸ್ಯಾಟ್ ಒನ್ ರಾಕೆಟ್ ಅನ್ನ ಅಮೆರಿಕದ ವರ್ಜೀನಿಯಾದಿಂದ ಲಾಂಚ್ ಮಾಡಲಾಗಿದೆ ಇನ್ನು ಈ ರಾಕೆಟ್ ಜಿಂಬಾವೆ ಜೊತೆಗೆ ಜಪಾನ್ ಉಗಾಂಡಗಳ ಉಪಗ್ರಹಗಳನ್ನ ಕೂಡ ಸಾಗಿಸುತ್ತೆ ಅಂತ ನಾಸಾ ಟ್ವೀಟ್ ಮಾಡಿದೆ ಅಂದ ಹಾಗೆ ಇದು ಬಹುರಾಷ್ಟ್ರೀಯ ಯೋಜನೆಯಾಗಿದ್ದು ಜಪಾನ್ನ ಬಾಹ್ಯಾಕಾಶ ಸಂಸ್ಥೆ ಜಾಕ್ಸಾದ ಭಾಗವಾಗಿ ಉಗಾಂಡದ ಮೊದಲ ಉಪಗ್ರಹವನ್ನು ಕೂಡ ಲಾಂಚ್ ಮಾಡಲಾಗಿದೆ ಅಂತ ಜಿಂಬಾವೆ ತಿಳಿಸಿದೆ ಇನ್ನು ಪರಸ್ಪರ ಭಾಷೆ ಗೊತ್ತಿಲ್ಲದೇ ಇದ್ದರೂ ಕೂಡ ಜೋಡಿಯೊಂದು ಲವ್ ಮಾಡಿ ಮದುವೆಯಾದ ಘಟನೆ ಇಂಗ್ಲೆಂಡ್ ಅಲ್ಲಿ ನಡೆದಿದೆ ಇಂಗ್ಲೆಂಡ್ನ ಲೂಕ್ ಡಿಕ್ಕಿನ್ಸನ್ ಮತ್ತು ಯುಕ್ರೇನಿಯನ್ ನಿರಾಶ್ರಿತೆ ವೀರಾ ಕ್ಲಿವೋವಾ ಮದುವೆಯಾದ ಜೋಡಿ ಇವರಿಬ್ಬರ ಪ್ರೀತಿಗೆ ಸೇತುವೆಯಾಗಿದ್ದು ಗೂಗಲ್ ಟ್ರಾನ್ಸ್ಲೇಟ್ ಹಾಗಾಗಿ ಇದಕ್ಕೆ ಈ ನವಜೋಡಿ ಧನ್ಯವಾದವನ್ನು ಅರ್ಪಿಸಿದೆ ಹಾಗೆ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿರೋದ್ರಿಂದ ಯುಕ್ರೇನ್ ನಿಂದ ಸ್ಥಳಾಂತರ ಆಗ್ತಾ ಇರೋರಿಗೆ ಸಹಾಯ ಮಾಡೋಕೆ ಅಂತ ಫೇಸ್ಬುಕ್ ಗ್ರೂಪ್ ಕ್ರಿಯೇಟ್ ಮಾಡಲಾಗಿತ್ತು ಸೊ ಆ ಗ್ರೂಪ್ ನಲ್ಲಿ ಇವರಿಬ್ಬರಿಗೂ ಪರಿಚಯ ಆಗಿದೆ ಬಳಿಕ ಅದು ಪ್ರೀತಿಗೆ ತಿರುಗಿ ನಂತರ ಗೂಗಲ್ ಟ್ರಾನ್ಸ್ಲೇಟ್ ಬಳಸ್ಕೊಂಡು ಕಮ್ಯುನಿಕೇಟ್ ಮಾಡಿಕೊಂಡು ಇವಾಗ ಸದ್ಯಕ್ಕೆ ಇವರಿಬ್ರು ಈಗ ಮದುವೆ ಆಗಿದ್ದಾರೆ ಸೊ ಸ್ನೇಹಿತರೆ ಇವಾಗ ಜಗತ್ತಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಕ್ವಿಕ್ ರೌಂಡ್ಸ್ ಅಪ್ ನಲ್ಲಿ ಇದೇ ತಿಂಗಳು ಇಂಡೋನೇಷ್ಯಾದಲ್ಲಿ ನಡೆಯಲಿರುವ ಜಿ ಟ್ವೆಂಟಿ ನಾಯಕರ ಶೃಂಗಸಭೆಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾಗವಹಿಸುವ ಸಾಧ್ಯತೆ ಕಡಿಮೆ ಇದೆ ಅಂತ ಇಂಡೋನೇಷ್ಯಾ ಅಧ್ಯಕ್ಷ ಜೋಕೋ ವಿಡೋಡೋ ಹೇಳಿದ್ದಾರೆ ನವೆಂಬರ್ ಹದಿನೈದರಂದು ಯಾವುದೋ ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡ್ತೀನಿ ಅಂತ ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೊಂಡಿದ್ದಾರೆ ಇರಾನ್ನಲ್ಲಿ ನಡೀತಾ ಇರುವ ಹಿಜಬ್ ವಿರೋಧಿ ಪ್ರತಿಭಟನೆಗಳನ್ನ ಕವರ್ ಮಾಡ್ತಾ ಇರುವಂತಹ ಯು ಕೆ ಮೂಲದ ಪತ್ರಕರ್ತರಿಗೆ ಇರಾನ್ ಜೀವ ಬೆದರಿಕೆಗಳನ್ನ ಕೊಟ್ಟಿದೆ ಅಂತ ವರದಿಯಾಗಿದೆ ಹಾನಿಕಾರಕ ಸಿರಪ್ಗಳಿಂದ ಇಂಡೋನೇಷ್ಯಾದಲ್ಲಿ ಸಾವನ್ನಪ್ಪಿದ ಮಕ್ಕಳ ಸಂಖ್ಯೆ ನೂರ ತೊಂಬತ್ತೈದಕ್ಕೆ ಏರಿಕೆಯಾಗಿದೆ ಅಂತ ಅಲ್ಲಿನ ಸರ್ಕಾರ ಹೇಳಿದೆ ಇನ್ನು ನೇಪಾಳದಲ್ಲಿ ಇಂದು ಬೆಳಗ್ಗೆ ನಾಲ್ಕು ಪಾಯಿಂಟ್ ಐದು ತೀವ್ರತೆಯ ಭೂಕಂಪನ ಸಂಭವಿಸಿದೆ ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ಒಂದೇ ತಿಂಗಳಲ್ಲಿ ಸಂಭವಿಸಿದ ಎರಡನೇ ಭೂಕಂಪನ ಇದಾಗಿದ್ದು ಘಟನೆಯಲ್ಲಿ ಯಾವುದೇ ಆಸ್ತಿ ನಷ್ಟ ಹಾಗೂ ಸಾವು ನೋವು ಕೂಡ ವರದಿಯಾಗಿಲ್ಲ ದುಬೈನ ಬುರ್ಜ್ ಖಲೀಫಾ ಪಕ್ಕದಲ್ಲಿರುವ ಮೂವತ್ತೈದು ಅಂತಸ್ತಿನ ಕಟ್ಟಡದಲ್ಲಿ ಭಾರಿ ಬೆಂಕಿ ಕಾಣಿಸಿಕೊಂಡಿದೆ ಆದ್ರೆ ಘಟನೆಯಲ್ಲಿ ಯಾವುದೇ ಸಾವು ಸಂಭವಿಸಿಲ್ಲ ನಿವಾಸಿಗಳನ್ನ ಸುರಕ್ಷಿತವಾಗಿ ಸ್ಥಳಾಂತರ ಮಾಡಲಾಗಿದೆ ಅಂತ ವರದಿಯಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು